ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ವಿವಿಧೆಡೆ ಲ್ಯಾಪ್ಟಾಪ್ ಮೊಬೈಲ್ ಫೋನ್ ಕಳವು ಮಾಡುತ್ತಿದ್ದ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿತರಿಂದ ಮೊಬೈಲ್ ಫೋನ್ ಲ್ಯಾಪ್ಟಾಪ್ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಇನ್ನು ಇದರ ಒಟ್ಟು ಮೌಲ್ಯ 23 ಲಕ್ಷ ರೂಪಾಯಿಗಳಾಗಿದ್ದು 28 ಮೊಬೈಲ್ ಫೋನ್ಗಳು 34 ಲ್ಯಾಪ್ಟಾಪ್ಗಳು ಮತ್ತು 4 ದ್ವಿಚಕ್ರ ವಾಹನಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಕಳೆದ ಸೆಪ್ಟೆಂಬರ್ 16 ರಂದು ಕುಮಾರಸ್ವಾಮಿ ಲೇಔಟ್ ವ್ಯಾಪ್ತಿಯ ವ್ಯಕ್ತಿಯೋರ್ವರು ಹಿಂದಿನ ದಿನ ರಾತ್ರಿ ತಮ್ಮ ರೂಮಿನಲ್ಲಿದ್ದ 4 ಲ್ಯಾಪ್ಟಾಪ್ಗಳು ಒಂದು ಟೈಟಾನ್ ವಾಚ್ ಕಳವಾಗಿರೋ ಬಗ್ಗೆ ದೂರು ನೀಡುತ್ತಾರೆ ಅಲ್ಲದೆ ಇದೇ ಪ್ರಕರಣ ಸಂಬಂಧ ವಿವಿಧೆಡೆ ಪೊಲೀಸ್ ಠಾಣೆಯಲ್ಲಿ ಕಳವು ಪ್ರಕರಣ ಕೂಡ ದಾಖಲಾಗಿರುತ್ತವೆ ಆರೋಪಿಗಳ ಬಂಧನದಿಂದ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯ 2 ಲ್ಯಾಪ್ಟಾಪ್ ಕಳವು ಪ್ರಕರಣಗಳು ಮೈಕೋ ಲೇಔಟ್ ಪೊಲೀಸ್ ಠಾಣೆಯ 2 ಗಿರಿನಗರ ಪೊಲೀಸ್ ಠಾಣೆಯ 1 ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯ 2 ಮಾರ್ತಹಳ್ಳಿ ಪೊಲೀಸ್ ಠಾಣೆಯ 1 ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯ 1 ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣೆಯ 1 ಮಡಿವಾಳ ಪೊಲೀಸ್ ಠಾಣೆಯ 1 ವೈಟ್ ಫೀಲ್ಡ್ ಪೊಲೀಸ್ ಠಾಣೆಯ 2 ಜೆಪಿ ನಗರ ಪೊಲೀಸ್ ಠಾಣೆಯ 1 ಬಂಡೆಪಳ್ಳ ಪೊಲೀಸ್ ಠಾಣೆಯ 2 ಲ್ಯಾಪ್ಟಾಪ್ ಕಳವು ಪ್ರಕರಣಗಳು ಸೇರಿದಂತೆ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯ 1 ದ್ವಿಚಕ್ರ ವಾಹನ ಕಳವು ಪ್ರಕರಣ ಜಯನಗರ ಪೊಲೀಸ್ ಠಾಣೆಯ 1 ಬಾಣಸವಾಡಿ ಪೊಲೀಸ್ ಠಾಣೆಯ 1 ಆರ್ಎಫ್ಸಿ ಯಾರ್ಡ್ ಪೊಲೀಸ್ ಠಾಣೆಯ 1 ಸೇರಿದಂತೆ ಒಟ್ಟು 4 ದ್ವಿಚಕ್ರ ವಾಹನ ಕಳವು ಪ್ರಕರಣಗಳು ಪತ್ತೆಯಾಗಿವೆ ಮೊಬೈಲ್ ಲಾಸ್ಟ್ನಲ್ಲಿ ಒಟ್ಟು 11 ಪ್ರಕರಣಗಳು ದಾಖಲಾಗಿದ್ದು ಅವುಗಳನ್ನು ಮಾಲೀಕರುಗಳಿಗೆ ನ್ಯಾಯಾಲಯದ ಅನುಮತಿ ಪಡೆದು ನೀಡಲಾಗುವುದು ಅದೇ ರೀತಿ ಮೊಬೈಲ್ ಐಎಂಇಐನಲ್ಲಿ ಪತ್ತೆಯಾಗಬೇಕಾದ ಒಟ್ಟು 17 ಮೊಬೈಲ್ ಫೋನ್ಗಳ ಪತ್ತೆ ಕಾರ್ಯ ಮುಂದುವರೆದಿದೆ ಎಂದು ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನಮ್ಮ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಮೊಬೈಲ್ ಫೋನ್ ಲ್ಯಾಪ್ಟಾಪ್ ಮತ್ತು ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡ್ತಾ ಇರತಕ್ಕಂತ 3 ವ್ಯಕ್ತಿಗಳನ್ನು ಬಂಧಿಸಿದ್ದಾರೆ ಮತ್ತು ಅವರಿಂದ ಒಟ್ಟು 28 ಮೊಬೈಲ್ ಫೋನ್ಗಳನ್ನು 34 ಲ್ಯಾಪ್ಟಾಪ್ಗಳನ್ನು ಹಾಗೂ 4 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ ಇದು ಸೆಪ್ಟೆಂಬರ್ ತಿಂಗಳಲ್ಲಿ ಆಗಿರತಕ್ಕಂತ ಒಂದು ಈ ಫ್ಲ್ಯಾಟ್ನಲ್ಲಿ ಇರತಕ್ಕಂತ ಏನು ಬೀಗ ಹಾಕಿತ್ತು ಅದರ ಕಿಟಕಿಯ ಪಕ್ಕದಲ್ಲೇ ಅವರು ಲಾಕ್ ಮಾಡಿ ಕೀಯನ್ನು ಆ ಪಕ್ಕದ ಕಿಟಕಿಯಲ್ಲಿ ಇಟ್ಟಿರ್ತಕ್ಕಂಥದ್ದು ಅದನ್ನು ಓಪನ್ ಮಾಡಿ ಇವರು 4 ಲ್ಯಾಪ್ಟಾಪ್ಗಳನ್ನು ಮತ್ತು ಒಂದು ಟೈಟನ್ ವಾಚನ್ನು ಯಾರೋ ಅಪರಿಚಿತ ಕಳ್ಳರು ವಶ ತಗೊಂಡು ಹೋಗಿರ್ತಾರೆ ಅದರ ಆಧಾರದ ಮೇಲೆ ಕಳ್ಳತನದ ಪ್ರಕರಣವನ್ನು ದಾಖಲಿಸಿಕೊಂಡ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಮಾಡಿ 22/9 ಈ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿರ್ತಾರೆ ಅವರುಗಳ ಕೂಲಂಕುಷ ವಿಚಾರಣೆಯಿಂದ ಇನ್ನೊಬ್ಬ ಆರೋಪಿಯನ್ನು ಬಂಧಿಸಿ ಒಟ್ಟು ಈ ಎಲ್ಲ ವಸ್ತುಗಳು ಅಂದರೆ 28 ಮೊಬೈಲ್ ಫೋನ್ಗಳು 34 ಲ್ಯಾಪ್ಟಾಪ್ಗಳು ಮತ್ತು 4 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ ಇದು ಇದರಿಂದಾಗಿ ಒಟ್ಟು 20 ಪ್ರಕರಣಗಳು ನಮಗೀಗ ಪತ್ತೆಯಾಗಿದೆ ಒಟ್ಟು 16 ಲ್ಯಾಪ್ಟಾಪ್ ಕಳ್ಳತನದ ಪ್ರಕರಣಗಳು ಮತ್ತು 4 ದ್ವಿಚಕ್ರ ವಾಹನ ಕಳ್ಳತನದ ಪ್ರಕರಣಗಳು ಈಗ ಬೆಳಕಿಗೆ ಬಂದಿದ್ದಾವೆ ಆರೋಪಿಗಳ ಪೈಕಿ ಈ 3 ಆರೋಪಿಗಳ ಪೈಕಿ ಎಲ್ಲರೂ ಕೂಡ ಕರ್ನಾಟಕದವರೇ ಇಬ್ಬರು ಆರೋಪಿಗಳು ಹಿಂದಿನ ಎಂಒಬಿ ವ್ಯಕ್ತಿಗಳಾಗಿದ್ದಾರೆ ಹಳೆಯ ಪ್ರಕರಣಗಳು ಕೂಡ ಅವರುಗಳ ಮೇಲೆ ಇದ್ದಾವೆ ಎಸ್ಪೆಷಲಿ ವಾಹನ ಕಳ್ಳತನಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಉತ್ತಮ ಕಾರ್ಯಾಚರಣೆಗೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಕೂಡ 10,000 ರೂಪಾಯಿಗಳ ಬಹುಮಾನವನ್ನು ಘೋಷಿಸ್ತಾ ಇದ್ದಾರೆ ಈ ಕಾರ್ಯಾಚರಣೆಯನ್ನು ಬೆಂಗಳೂರು ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಬಿ ಜಗಳಾಸರ್ ಅವರ ನಿರ್ದೇಶನದಂತೆ ಸುಬ್ರಹ್ಮಣ್ಯಪುರ ಉಪವಿಭಾಗದ ಸಹಾಯಕ ಪೊಲೀಸ್ ಕಮಿಷನರ್ ಎಸ್ಪಿ ಗಿರೀಶ್ ಅವರ ಮಾರ್ಗದರ್ಶನದಲ್ಲಿ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಜಗದೀಶ್ ಆರ್ ನೇತೃತ್ವದಲ್ಲಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ತಂಡ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಜಗದೀಶ್ ನೇತೃತ್ವದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ತಂಡ ನಡೆಸಿದ ಈ ಯಶಸ್ವಿ ಕಾರ್ಯಾಚರಣೆಯನ್ನು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಪ್ರಶಂಸಿಸಿ ತನಿಖಾ ತಂಡಕ್ಕೆ ಬಹುಮಾನ ಘೋಷಿಸಿದ್ದಾರೆ